ಆರೋಗ್ಯ ಬಿಡಿ ಸರ್. ಆರು ದಿನ ಸುಮ್ಮನೆ ಕಾಮಿಡಿ ಚಾನಲ್ ಥರ ಮಾಡಿದ್ರಿ, ಆರು ದಿನ ಬರೀ ಕಾಮಿಡಿ ಚಾನಲ್ ಥರ ಮಾಡಿದ್ರಿ ನಮ್ಮನ್ನ. ಅಲ್ಲ ಅರ್ಥ ಆಗ್ತಿಲ್ಲ ಅಂದ್ರೆ ನೀವು ಕೇಳೋದು ನಿಮಗೆ ಗೊತ್ತಲ್ಲ ಸರ್, ನಿಮ್ಮ ಚಾನಲ್ಗಳಲ್ಲಿ ಏನು ಬರ್ತೀನಿ ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಸರ್. ಒಂದೇನಂದ್ರೆ ಎಮರ್ಜೆನ್ಸಿ ಮಾತ್ರ ಅಲ್ಟಿಮೇಟ್ ಇದೆ, ಅದೇ ಡಾಕ್ಟರ್ ಎಲ್ಲ ಡಾಕ್ಟರ್ ಬನ್ನಿ ಸರ್. ಆ್ಯಕ್ಚುಲಿ ಐ ವಾಂಟ್ ಟು ಥ್ಯಾಂಕ್ ದಮ್ ಆ್ಯಕ್ಚುಲಿ. ಬನ್ನಿ ಡಾಕ್ಟರ್, ದೀಸ್ ಆರ್ ದ ಪೀಪಲ್ ಇಮ್ಮಿಡಿಯೇಟ್ಲಿ ತೊಗೊಂಡು ನಮ್ಮನ್ನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕ್ಯೂರ್ ಮಾಡ ಸರ್. ಆ್ಯಕ್ಚುಲಿ ರೆಸ್ಟ್ ಏನಿಲ್ಲ ಸರ್, ಒಂದು ತಿಂಗ್ಳು ಅಷ್ಟೇ ಸರ್. ಈಗ ಹೇಳಿದ್ರೆ ಒಂದು ವರ್ಷ ಏನೋ ವರ್ಕೌಟ್ ಮಾಡೋಲ್ಲ ಗಿಟ್ಕೊಂಡು, ಆರು ತಿಂಗ್ಳು ಅಲ್ಲಿ ಬೋನ್ಸ್ ಬ್ಯಾಕ್ ಸರ್. ಸರ್ ಸರ್ ಇನ್ನೊಂದು 15-20 ದಿನದಿಂದ ನಾನು ಆ್ಯಕ್ಚುಲಿ ಡಬ್ಬಿಂಗ್ ಹೋಗ್ತೀನಿ ಸರ್. ಒಂದು ತಿಂಗ್ಳು ಅಷ್ಟೇ ರೆಸ್ಟ್ ಸರ್. ಸರ್ ಏನಿಲ್ಲ ಸರ್, ಊಟ ಮಾಡ್ಕೊಂಡು ಬರ್ತಾ ಇದ್ದೆ ಸರ್ ಫ್ರೆಂಡ್ ಮನೇಲಿ. ಆ್ಯಕ್ಚುಲಿ ನೀವು ಅಟ್ಟರ್ನ ಆ್ಯಕ್ಚುಲಿ ನಿಮ್ಗೆ ಅದೊಂದು ಹೇಳ್ಬೇಕು ಅನ್ಕೊಂಡಿದ್ದೆ, ಅಲ್ಲಿ ಯಾವುದೋ ಹಳೆ ಪೋಲ್ ಬಿದ್ದಿದ್ದ ನಾವು ಹೊಡೆದ್ವಿ ನಾವು ಹೊಡೆದ್ವಿ ತೋರಿಸ್ತಾ ಇದ್ದೀರಾ. ನೀವು ಲೆಫ್ಟ್ ಸೈಡಿಂದ ಹೊಡೆದ್ರೆ ಪೋಲ್ ಯಾವ ಸೈಡ್ ಬೀಳುತ್ತೆ ಸರ್? ನೀವು ಲೆಫ್ಟ್ ಸೈಡಿಂದ ಪೋಲ್ ಕೊಡ್ರೆ ಯಾವ ಕಡೆ ಬೀಳುತ್ತೆ? ಅಲ್ಲ ಹಿಂಗೆ ಅಲ್ಲಾಡ್ಸ್ಬಿಡಿ ಆನ್ಸರ್ ನೀನಾ ಅಲ್ವಾ? ರೈಟ್ ಸೈಡ್ ನೀವು ಲೆಫ್ಟ್ ಸೈಡ್ ಬಿದ್ದಿದ್ದ ಪೋಲ್ನ ನಾನು ಬಿದ್ದಿದ್ದೀನಿ ನಾನು ಬೆಳೆಸಿದ್ದೀನಿ ಅಂತ ತೋರಿಸಿದ್ರೆ. ಇವಾಗ ನೀವು ಹೇಳ್ತಾ ಇದ್ರೆ ಬಿಕಾಸ್ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಆರು ದಿನ ನಾನು ನೋಡಿದೆ ಸರ್, ಕಾಮಿಡಿ ಚಾನಲ್ ತುಂಬ ಚೆನ್ನಾಗಿತ್ತು. ನಿಮ್ಮ ನಿಮ್ಮದೇ ಆ್ಯಕ್ಚುಲಿ ಇದು ಬಂದುಬಿಟ್ರೆ ಓ ಅಪ್ಪಗಳು ತಪ್ಪಲ್ವ ಸರ್? ಸರ್ ಯಾರು ಏನು ಹೇಳೋದಲ್ಲ, ಹೇಳ್ತೀನಲ್ಲ ಸರ್, ಏನಾದ್ರು ಹೋಗ್ಬಿಟ್ಟಿದ್ದು ಅಲ್ಲಲ್ಲ ಸರ್ ತಪ್ಪು ಸರ್. ನೀವು ಹೇಳಿದ ತಕ್ಷಣ ನಾನು ನೋಡಿ ಬರೋಕ್ಕಾಗಲ್ಲ ಸರ್. ನಂದು ಆಗಿದೆ ಹಾನಿ ಆಗಿರೋದು ನನ್ನ ಗಾಡಿಗೆ ಸರ್, ಹಾನಿ ಆಗಿರೋದು ನಮಗೆ ಸರ್. ಅದನ್ನ ಎಕ್ಸ್ಪ್ಲೇನ್ ಕೊಡ್ಬೇಕಾ ಸರ್? ಬರ್ತೀವಿ ನಾವು ಬಂದಿದ್ದ ತಕ್ಷಣ ಹೇಳ್ತೀವಲ್ಲ ಆತ್ರ ಏನಕ್ಕೆ? ಆಮೇಲೆ ನೀವು ಆ್ಯಕ್ಚುಲಿ ಅದನ್ನ ಹೇಳಿದ್ರೆ ಆರು ಜನ ಇದ್ರು, ಯಾವ ಆರು ಜನ ಇದ್ರು ಸರ್? ನನ್ನ ಗಾಡಿ ಇರೋದು 5 ಸೀಟು ಸರ್, 5 ಸೀಟು ಸರ್. ಅದು ಇನ್ನೊಂದು ಚಾನಲ್ ನೋಡಿದೆ ಸರ್, ಸ್ವಲ್ಪ ಬೇಜಾರಾಯ್ತು. ಯಾವುದೋ ಒಂದು ಹುಡುಗಿ ಬೇರೆ ಅಂತಂದು, ಒಂದು ಹುಡುಗಿ ಅಲ್ಲ ಸರ್, 4 ಜನ ಎಲ್ಲ ತೊಡೆ ಮೇಲೆ ಕೂರಿಸ್ಕೊಂಡಿದ್ವಿ. ಓಕೆ ಸರ್, ಅರು ಪೀಪಲ್ ಹ್ಯಾಪಿ ನಾವು ಸರ್? ಒಂದು ಇಲ್ಲ 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 ನಾನು ಅದನ್ನ ಸರ್ ನಾನು ಕೂತ್ಕೊಂಡೆ ನೋಡಿದ್ದೀನಿ ಸರ್. ಇದೊಂದು ಲಾ ಇದು ನಿಮ್ಗೆ ಗೊತ್ತಾ ಸರ್? ಅದೊಂದು ಟರ್ನಿಂಗ್ ಅಲ್ಲಿದೆ ಸರ್. ನೀವು ಆ್ಯಕ್ಚುಲಿ ಯಾವುದೇ ಗಾಡಿ ಬಂದು ಆ್ಯಕ್ಚುಲಿ ಟರ್ನಿಂಗಲ್ಲಿ ನಾವು ಗಾಡಿ ಬಿಟ್ಟಿದ್ರೆ ಮಾತ್ರ ಇನ್ನೊಂದಷ್ಟು ಆಕ್ಸಿಡೆಂಟ್ ಆಗಿರೋದು. ಆ್ಯಸ್ ಪರ್ ದ ಲಾ ಇನ್ ದ ಟರ್ನಿಂಗ್ ಯು ಶುಡ್ ಟೇಕ್ ದ ಕಾರ್. ಸರ್ ಅಲ್ಲಿ ಹಿಂದ್ಗಡೆನೆ ಆ್ಯಕ್ಚುಲಿ ಜಾನ್ಸನ್ ಗ್ಯಾರೇಜ್ ಇತ್ತು ಸರ್, ಅಲ್ಲಿಗೆ ಹೇಳ್ದಾಕಿದ್ರು ಸರ್. ಹುಡುಗರಿಗೆ ಆ್ಯಕ್ಚುಲಿ ಫಸ್ಟ್ ಇಲ್ಲಿ ತಂದು ಇದನ್ನು ತೋರಿಸೋಣ, ಗಾಡಿ ಆಮೇಲೆ ಇದು ಮಾಡ್ಸೋಣ ಅಂತ ಅಷ್ಟೇ ಸರ್. ಸರ್ ನಡಿಯೋ ಮಗು ಎಡುವುದೇ ಇರುತ್ತಾ ಸರ್? ಹೌದು ಸರ್. ಈಗ ನಮ್ಮ ಹುಡುಗರಿಗೆ ಏನಿದೆ ಟರ್ನಿಂಗ್ ಅಲ್ಲಿದೆ, ಯಾರಿಗೂ ವ್ಯೂವೇ ಇಲ್ಲ ಸರ್. ಅದು ನೀವು ನೋಡಿ ಜಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಿಮ್ಮ ಸ್ಟ್ರೇಟ್ ವ್ಯೂ ಕಾಣಿಸೋದೇ ಇಲ್ಲ ಅಲ್ಲಿ, ಟರ್ನಿಂಗ್ ಅಲ್ಲಿದೆ. ನೀವು ಆ್ಯಕ್ಚುಲಿ ಗಾಡಿ ಇನ್ಯಾವ್ದಾರು ಅವ್ನು ಯಾವ್ದಾರು ಪಾಪ ನಾರ್ಮಲ್ಸ್ಬಿಡಮಂತರಿಸ್ಕೊಡ್ದಿದ್ರೆ ಅದು ಡೆಡ್ ಎಂಡಲ್ಲಿ ಅಲ್ಲೇ ನಿಂತಿತ್ತು. ಅದು ಸೆಂಟ್ರಲ್ ಬೇರೆ ಇತ್ತು, ಏನಾಗಿರತ್ತೆ ಸರ್? ಅವಾಗ ಸ್ವಲ್ಪ ಅವ್ರು ಮುಂದಾಲೋಚನೆ ಯೂಸ್ ಮಾಡಿ ಅಯ್ಯೋ ಪರ್ಪ ಸೈಡ್ಗೆ ಹಾಕೋಣ ಅಂತ ಎತ್ತ ಹಾಕಿದ್ರೆ ಸರ್, ಅಷ್ಟೇ ಸರ್. ಪಾಪ ಅವ್ರದ್ದು ಏನಿಲ್ಲ ಸರ್, ಅವ್ರ ಕೆಲಸ ಅವರು ಕರೆಕ್ಟಾಗಿ ಮಾಡಿದ್ದಾರೆ. ನಥಿಂಗ್ ಇಟ್ ಇಸ್ ದೇರ್ ಸರ್. ಆಮೇಲೆ ಆರು ಜನನು ತೋರಿಸಿದ್ರಲ್ಲ ಸರ್. ಸರ್ ನನ್ನ ಗಾಡಿ 5 ಸೀಟ್ ಸರ್ ಇರೋದು, 5 ಸೀಟರ್ ಅದ್ರ ಮೇಲೆ ಆಕ್ಚುಲಿ ಓವರ್ಲೋಡ್ ನಾನು ಹಾಕೋದು ಇಲ್ಲ ಸರ್. ಅದು ಓಕೆ ಸರ್. ಒಂದೇನಂದ್ರೆ ಅಲ್ಲಲ್ಲ ಸರ್, ಒಂದೇನಾಗುತ್ತೆ ಆಕ್ಸಿಡೆಂಟ್ ಆಗೇ ಆಗುತ್ತೆ ಸರ್. ನನ್ನ ಫ್ರೆಂಡ್ ಓಡಿಸ್ತಾ ಇದ್ದ ಸರ್, ಪಾಪ ಅವನೇನು ಆ್ಯಕ್ಚುಲಿ ಇದು ಮಾಡಲಿಲ್ಲ ಸರ್. ಓಡಿಸ್ ತಗೊಳ್ತೀನಿ ಓಡಿಸು ಅಂತ ಅಷ್ಟೇ ಸರ್, ನೀನು ನಥಿಂಗ್ ಎಕ್ಸ್. ಸರ್ ನಮ್ಮ ಲಕ್ಷ್ಮಣ ಡ್ರೈವರ್ ಆ್ಯಕ್ಚುಲಿ ನನಗೆ, ನಾನು ಲಕ್ಷ್ಮಣ್ ಬನ್ನಿ ಇನ್ನೊಂದು ಗಾಡಿ ಬನ್ನಿ ಅಂತ ಕಳಿಸಿದ್ದೆ ಸರ್.